Second PUC examinations date has been announced. The tentative timetable of for second PUC examination has been announced. The examination will start from 25/5/2021, May 25th in the 10/6/2021, June 10th varugu examination ide. So students yavya date alli yavya exam ide anta ni observe martte. 24 in the shura aitalva 24/5/2021 Monday in the shura agutte. Monday first exam science avarge bandu physics. Amale science students ke next exam yavaga bandide means 27th mathematics ide. So physics bandu 24th Monday, 27th bandu mathematics. So nimge 2 days time ide mathematics exam ge. Next yav exam ide nimge means chemistry exam 31st. 27th mathematics aadmele 31st chemistry. Innondu 2 disa nimge 3 disa time ide for chemistry exam. And next exam biology. Biology bandu 2nd June. ನಿಮಗೆ ಬರೀ ಒಂದೇ ದಿವಸ ಗ್ಯಾಪ್ ಇದೆ ಮಧ್ಯದಲ್ಲಿ 31st ಕೆಮಿಸ್ಟ್ರಿ ಬಂದಾದಮೇಲೆ ಸೆಕೆಂಡ್ ಬಯಾಲಜಿ ಮೀನ್ಸ್ ಯು ಹ್ಯಾವ್ ಓನ್ಲಿ ಒನ್ ಡೇ ಇನ್ ಬಿಟ್ವೀನ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಅದಾದಮೇಲೆ ಹಿಂದಿ ಸ್ಟೂಡೆಂಟ್ಸ್ಗೆ ಥರ್ಡ್, ಇಮಿಡಿಯೇಟ್ಲಿ ನಿಮಗೆ ಹಿಂದಿ ಸ್ಟೂಡೆಂಟ್ಸ್ಗೆ ಥರ್ಡ್ ಇದೆ ಎಕ್ಸಾಮು ಥರ್ಸ್ಡೇ. ಆಮೇಲೆ ಕನ್ನಡ ಸ್ಟೂಡೆಂಟ್ಸ್ಗೆ 5th ಎಕ್ಸಾಮ್ ಇದೆ. ಸೊ ನೀವು ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಈ ಸರಿ ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಎರಡೂ ಒಂದೇ ದಿವಸ ಕೊಟ್ಟಿದ್ರು ಯಾವಾಗ 2/6/2021 ವೆಡ್ನಸ್ಡೇ. ಸೊ ಅದಾದಮೇಲೆ ಸೊ ಇಮಿಡಿಯೇಟಾಗಿ ಹಿಂದಿ ಇದೆ. ಹಿಂದಿ ಆದಮೇಲೆ 5th June, ದಟ್ ಮೀನ್ಸ್ ಸಾಟರ್ಡೇ. ಸೊ ವೆಡ್ನಸ್ಡೇ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಕನ್ನಡ ಸ್ಟೂಡೆಂಟ್ಸ್ಗೆ ನಿಮಗೆ ಸೊ ಥರ್ಸ್ಡೇ ಫ್ರೈಡೇ 2 ದಿವಸ ಗ್ಯಾಪ್ ಇದೆ. ಕನ್ನಡ ಬಂದು ಸಾಟರ್ಡೇ. ದ 7th, ದಟ್ ಮೀನ್ಸ್ ಮಂಡೇ ಈಸ್ ಇಂಗ್ಲೀಷು. ಇನ್ನೊಂದು ದಿವಸ ನಿಮಗೆ ಸಂಡೇ ರಜಾ ಬರುತ್ತೆ ಇಂಗ್ಲೀಷ್ ಎಕ್ಸಾಮ್ಗೆ. ಸೊ ನೀವು ಈ ಟೈಮ್ ಟೇಬಲ್ ಅಬ್ಸರ್ವ್ ಮಾಡುತ್ತೆ, ಇದು ಟೆಂಟೇಟಿವ್ ಟೈಮ್ ಟೇಬಲ್. ಮ್ಯಾಕ್ಸಿಮಮ್ ಟೆಂಟೇಟಿವ್ ಟೈಮ್ ಟೇಬಲ್ಗೂ ಫೈನಲ್ ಟೈಮ್ ಟೇಬಲ್ಗೂ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ಸೊ ಮ್ಯಾಕ್ಸಿಮಮ್ ಚೇಂಜ್ ಮಾಡ್ತಾ ಒಂದೆರಡು ಚೇಂಜ್ ಮಾಡೋಕ್ಕೆ ಚಾನ್ಸ್ ಇದೆ. ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಒಂದೇ ದಿವಸ ಬಂದಿದೆ, ಹಿಂದಿ ಇಮಿಡಿಯೇಟಾಗಿ ಬಂದಿದೆ. ಬಟ್ ಬಯಾಲಜಿ ತೊಗೊಂಡವರು ಕಂಪ್ಯೂಟರ್ ಸೈನ್ಸ್ ತೊಗೊಂಡಲ್ಲ, ಕಂಪ್ಯೂಟರ್ ಸೈನ್ಸ್ ತೊಗೊಂಡವ್ರು ಬಯಾಲಜಿ ತೊಗೊಂಡಲ್ಲ. ಸೊ ಅದಕ್ಕೋಸ್ಕರ ಆ ಥರ ಇದೆ. ಅದು ನೆಕ್ಸ್ಟು ಕಾಮರ್ಸ್ ಸ್ಟೂಡೆಂಟ್ಸ್ ಬರುವಾಗ ನಿಮಗೆ ಫಸ್ಟ್ ಎಕ್ಸಾಮ್ ಬಂದು ಹಿಸ್ಟರಿ ಇದೆ, ಹಿಸ್ಟರಿ ಕಾಮರ್ಸ್ ಸ್ಟೂಡೆಂಟ್ಸ್ ಬಂದು ಬೇಸಿಕ್ ಮ್ಯಾಥ್ಸ್ ಇದೆ. ಅಕೌಂಟೆನ್ಸಿ ಥರ್ಸ್ಡೇ ಬಂದಿದೆ 27th. ಆಮೇಲೆ ಬಿಸ್ನೆಸ್ ಸ್ಟಡೀಸ್ 31st ಬಂದಿದೆ ಮಂಡೇ. ಆಮೇಲೆ ಸಿ ಇ ಬಿ ಕಂಪ್ಯೂಟರ್ ಸೈನ್ಸು 2nd ಬಂದಿದೆ, ಎಕನಾಮಿಕ್ಸ್ 4th ಬಂದಿದೆ. ಸೊ ಕನ್ನಡ ಇಂಗ್ಲೀಷ್ ಆಸ್ಟ್ ಈಸ್ ಸೇಮ್. ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಂದು 9/6 ವೆಡ್ನಸ್ಡೇ ಬಂದ ಲಾಸ್ಟ್ ದಿ ಸರಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದರು. ಸೊ ಬಟ್ ಕಂಪೇರ್ಡ್ ಟು ದ ಸೈನ್ಸ್ ಸ್ಟೂಡೆಂಟ್ಸ್ ಈ ಸರಿ ಟೈಮ್ ಟೇಬಲ್ ತುಂಬ ಚೆನ್ನಾಗಿದೆ, ನಿಮಗೆ ಅನುಕೂಲವಾಗಿದೆ. ಸೊ ಟೈಮ್ ಗ್ಯಾಪ್ ಇದೆ, ಓದ್ಕೊಳ್ಳೋಕ್ಕೂ ಸಮಯ ಇದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ದ ಸ್ಟೂಡೆಂಟ್ಸ್ ಹೂ ಆರ್ ರೈಟಿಂಗ್ ದ ಸೆಕೆಂಡ್ PUC. ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ದ PK Maths ಚಾನಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಫರ್ದರ್ ಅಪ್ಡೇಟ್ಸ್. ಥ್ಯಾಂಕ್ ಯು.